ಅತಣಿ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಸದಾ ಸಿದ್ಧ ಶಾಸಕ ಕುಮಟಳ್ಳಿ ಅತಣಿ ತಾಲೂಕಿನ ಪ್ರತಿ ಗ್ರಾಮಗಳಲ್ಲಿ ಉತ್ತಮ ಕಲಿಕಾ ವಾತಾವರಣ ನಿರ್ಮಾಣಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನ ತಂದು ಹಲವಾರು ಶಾಲಾ ಕಟ್ಟಡ ನಿರ್ಮಾಣ ಮಾಡಲಾಗಿತ್ತು ಮುಂದಿನ ದಿನದಲ್ಲಿ ಸ್ಮಾರ್ಟ್ ಕ್ಲಾಸ್ ನಿರ್ಮಾಣಕ್ಕಾಗಿ ಮತ್ತಷ್ಟು ಅನುದಾನ ಮೀಸಲಿರಿಸಿ ಕೆಲಸ ಮಾಡಲಾಗುವುದು ಎಂದು ಅತಣಿ ಶಾಸಕ ಮಹೇಶ್ ಕುಮಟಳ್ಳಿ ಅವರು ಹೇಳಿದರು ಅವರು ಅತಣಿ ಗ್ರಾಮೀಣ ಭಾಗದ ವಡಕಂಬಿ ತೋಟದ ಶಾಲೆಗೆ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಮೊತ್ತದ ಎರಡು ಕೊಠಡಿ ನಿರ್ಮಾಣ ಕಾಮಗಾರಿ ಬರ್ಮಕೋಡಿ ಸರ್ಕಾರಿ ಶಾಲೆಗೆ ಹದಿನಾಲ್ಕು ಲಕ್ಷ ರೂಪಾಯಿ ಮೊತ್ತದ ಒಂದು ಕೊಠಡಿ ನಿರ್ಮಾಣ ನಂದೇಶ್ವರ ಗ್ರಾಮದಲ್ಲಿ ನಲವತ್ತು ಲಕ್ಷ ರೂಪಾಯಿ ಮೊತ್ತದ ಬಸವೇಶ್ವರ ದೇವಸ್ಥಾನದ ರಸ್ತೆ ಕಾಮಗಾರಿ ನಲವತ್ತು ಲಕ್ಷ ರೂಪಾಯಿ ಮೊತ್ತದ ಶ್ರೀ ಬಸವೇಶ್ವರ ದೇವಸ್ಥಾನದ ಸಮುದಾಯ ಭವನ ಹಾಗೂ ಐದು ಲಕ್ಷ ರೂಪಾಯಿ ಮೊತ್ತದ ಶ್ರೀಲಕ್ಷ್ಮಿ ದೇವಸ್ಥಾನದ ಸಮುದಾಯ ಭವನ ಭೂಮಿ ಪೂಜೆಗಳ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು ಅನಂತರ ಅಥಣಿ ಗ್ರಾಮೀಣ ಭಾಗದ ಬಡಕಂಬಿ ತೋಟ ಹಾಗೂ ನಂದೇಶ್ವರ ಗ್ರಾಮದಲ್ಲಿ ಶಾಸಕರು ಬಿಜೆಪಿ ವಿಜಯ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ನೀಡಿದರು ಪ್ರಚಾರಕರಾದ ವಿಜಯ ಪವಾರ್ ಅವರು ಬಿಜೆಪಿ ಸಾಧನೆಗಳ ಬಗ್ಗೆ ತಿಳಿಸಿದರು ಅನಂತರ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜ್ ತಳವಾರ ಅವರು ಮಾತನಾಡಿ ಉತ್ತಮ ಕಲಿಕಾ ವಾತಾವರಣ ಮಕ್ಕಳ ಶಿಕ್ಷಕರ ಸಂಬಂಧ ಫಲಿತಾಂಶದಲ್ಲಿ ಬಡಕಂಬಿ ತೋಟ ಶಾಲೆ ಅಥಣಿ ತಾಲೂಕಿಗೆ ಮಾದರಿ ಶಾಲೆಯಾಗಿದೆ ಈ ಶಾಲೆ ಅಭಿವೃದ್ಧಿ ಶಾಸಕರು ಪಣ ತೊಟ್ಟು ಮತ್ತೆರಡು ನೂತನ ಕೊಠಡಿಗಳನ್ನು ಮಂಜೂರು ಮಾಡಿದ್ದು ಶ್ಲಾಘನೀಯ ಎಂದರು ಜೊತೆಗೆ ಪಿಒ ಸಾಹೇಬ್ ಆದಂತ ಬಸವರಾಜ್ ತಳವಾರ ನೇತೃತ್ವದಲ್ಲಿ ಸಮಸ್ತ ಎಲ್ಲ ಗುರುಗಳು ತಾವು ಎಲ್ಲರಲ್ಲಿ ಒಂದು ನನ್ನ ಮನವಿ ಕೋರಿಕೆ ಏನಪ್ಪ ಅಂತಂದ್ರೆ ಅಥಣಿ ಮತಕ್ಷೇತ್ರವೊಳಗೆ ಮೊಟ್ಟ ಮೊದಲು ಸರ್ಕಾರಿ ಶಾಲೆ ಒಳಗೆ ಸೀಟುಗಳು ಫುಲ್ ಆದ ಮೇಲೆ ಬೇರೆ ಶಾಲೆಗಳಿಗೆ ಹೋಗಬೇಕನ್ನುವಂಥ ಒಂದು ಅವಕಾಶ ಅಥವಾ ಸುಧಾರಣೆ ತಮ್ಮ ಕಾಲಾವಧಿಯಲ್ಲಿ ಬರಲಿ ಅಂಥೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಈ ವೇಳೆ ಗುತ್ತಿಗೆದಾರರಾದ ರಾಜು ಮರಡಿ ಶ್ರೀಶೈಲ ಚಮಕೇರಿ ಮಾಂತೇಶ ಪಾಟೀಲ್ ಬಿಜೆಪಿ ಮಂಡಳ ಅಧ್ಯಕ್ಷ ಡಾಕ್ಟರ್ ರವಿಶಂಕ ರಾಶಿಶೈಲ ನಾಯ್ಕ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವರದಿ ಕಲ್ಲಪ್ಪ ಕನ್ನಾಳ ಅಥಣಿ ಕಾಗವಾಡ